ಬಿಗ್ ಬಾಸ್ ಮನೆಯಲ್ಲಿ ಬದಲಾವಣೆ ತುಂಬಾ ಅನಿವಾರ್ಯ ಆದ್ರೆ ಅದ್ಯಾಕೋ ಜಯಶ್ರೀ ಮತ್ತೆ ಬದಲಾದಂತೆ ಕಾಣಲೇ ಇಲ್ಲ ಯಾಕಂದ್ರೆ ಇಂದು ಮನೆಯವರೆಲ್ಲ ಸೇರಿ ಕಷ್ಟದ ಗಿಫ್ಟ್ ನೀಡಿದಾಗ್ಲೇ ಅನ್ಸಿದ್ದು ಜಯಶ್ರೀ ಮೇಲಿರುವ ಒಪಿನಿಯನ್ ಇನ್ನೂ ಕೂಡ ಬದಲಾಗಿಲ್ಲ ಅನ್ನೋದು ಕಳೆದ ವಾರ ಸುದೀಪ್ ಕೂಡ ಜಯಶ್ರೀಗೆ ಕಿವಿ ಮಾತು ಹೇಳಿದ್ರು ರಿವೆಂಜ್ ತಪ್ಪು ಅನ್ನೋದನ್ನ ಮನವರಿಕೆ ಮಾಡಿದ್ರು ಹೌದು ಈ ಬಗ್ಗೆ ರಿಯಲೈಸ್ ಆಗಿದೆ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದ ಜಯಶ್ರೀ ಇನ್ನೂ ಸರಿಯಾಗಿಲ್ಲ ಎಂಬ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಇಂದು ಇಷ್ಟು ಕಷ್ಟದ ಆಟ ಆಡೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಹೇಳಿತ್ತು ಅದಕ್ಕೆಂದೇ ಒಂದಷ್ಟು ಗಿಫ್ಟ್ಗಳಿರುವ ಬಾಕ್ಸ್ ಅನ್ನ ನೀಡಿತ್ತು ಇಷ್ಟವಾದವರಿಗೆ ಇಷ್ಟದ ಗಿಫ್ಟ್ ಕಷ್ಟ ಅನಿಸಿದವರಿಗೆ ಕಷ್ಟದ ಗಿಫ್ಟ್ ನೀಡಬೇಕಾಗಿತ್ತು ಹೆಚ್ಚಿನ ಸದಸ್ಯರು ಇಷ್ಟದ ಗಿಫ್ಟ್ ನೀಡಲು ಆಯ್ದುಕೊಂಡಿದ್ದು ಆರ್ಯವರ್ಧನ್ ಗುರುಜಿಯವರನ್ನ ಅದೇ ರೀತಿ ಹೆಚ್ಚು ಜನ ಕಷ್ಟದ ಗಿಫ್ಟ್ ನೀಡಲು ಆಯ್ದುಕೊಂಡಿದ್ದು ಜಯಶ್ರೀಯನ್ನ ಬೇಡ ಎಂಬ ವಿಚಾರ ಬಂದಾಗ್ಲೆಲ್ಲ ಹೆಚ್ಚಿನ ಬಾರಿ ಆಯ್ಕೆಯಾಗ್ತಾ ಇರೋದು ಜಯಶ್ರೀ ಮೊದಲಿಗೆ ನಂದಿನಿ ತಮ್ಮ ಗಿಫ್ಟ್ ನೀಡಲು ಬಂದ್ರು ಬೆಸ್ಟ್ ಗಿಫ್ಟ್ ತೆಗೆದುಕೊಂಡಾಗ ಸಾನಿಯಾಗೆ ಪ್ರಿಫರೆನ್ಸ್ ನೀಡಿದ್ರು ಸಾನಿಯಾ ಬಗ್ಗೆ ತಮಗಿರುವ ಒಪಿನಿಯನ್ ಕೂಡ ಹಂಚಿಕೊಂಡ್ರು ಆ ಗಿಫ್ಟ್ ಕೊಟ್ಟು ಲೈಫ್ ಲಾಂಗ್ ಫ್ರೆಂಡ್ ಅಂತ ತಪ್ಪಿಕೊಂಡ್ರು ನಂತರ ಕಷ್ಟದ ಗಿಫ್ಟ್ ನೀಡಬೇಕಾಗಿತ್ತು ಆ ವೇಳೆ ಜಯಶ್ರೀಯನ್ನ ಆಯ್ಕೆ ಮಾಡಿಕೊಂಡ್ರು ಬೇರೆ ಯಾವ ಕಾರಣ ಇಲ್ಲ ಆದ್ರೆ ಮಾತು ಕಡಿಮೆ ಮಾಡಿದ್ರೆ ಬೆಟರ್ ಅಂದ್ಕೊಂಡು ಈ ಗಿಫ್ಟ್ ಅನ್ನ ಜಯಶ್ರೀಗೆ ನೀಡ್ತಾ ಇದ್ದೇನೆ ಅಂದ್ರು ಗಿಫ್ಟ್ ತೆಗೆದುಕೊಂಡ ಜಯಶ್ರೀ ಮುಖದಲ್ಲಿ ನಂದಿನಿ ಕಂಡ್ರೆ ಇಷ್ಟವಿಲ್ಲದ ರೀತಿಯ ಭಾವವೇ ಎದ್ದು ಕಾಣಿಸ್ತಿತ್ತು ನೆಕ್ಸ್ಟ್ ಸೋಮಣ್ಣನ ಸರದಿ ಬಂತು ಸೋಮಣ್ಣ ಕೂಡ ಎರಡು ಗಿಫ್ಟ್ ಆಯ್ಕೆ ಮಾಡಿಕೊಂಡ್ರು ಮೊದಲು ಇಷ್ಟದ ಗಿಫ್ಟ್ ಅನ್ನ ಆರ್ಯವರ್ಧನ್ ಅವರಿಗೆ ನೀಡಿದ್ರು ಅದಕ್ಕೆ ಕಾರಣ ಅಂದ್ರೆ ಆರ್ಯವರ್ಧನ್ ಅವರು ಮಾಡ್ತಾ ಇದ್ದ ಕೇರಿಂಗ್ ಸೋಮಣ್ಣ ಅವರು ಆ ಬಗ್ಗೆ ಹಂಚಿಕೊಂಡಿದ್ದು ಹೀಗೆ ನನಗೆ ಸೋದರ ಭಾವ ಬರೆಸಿದ್ರು ಊಟದ ವಿಚಾರದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನನ್ನ ಕೇರ್ ಮಾಡಿದ್ದಾರೆ ಒಮ್ಮೊಮ್ಮೆ ಊಟ ಸಾಕಾಗಿಲ್ಲ ಅಂದಾಗ ಅವರ ಊಟದಲ್ಲಿ ಯಾರಿಗೂ ಕಾಣದ ಹಾಗೆ ತಂದು ನನಕೊಂಡು ಕೊಟ್ಟಿದ್ದಾರೆ ಗಂಜಿಗೆ ತುಪ್ಪ ಬೆರೆಸ್ಕೊಂಡ್ ಬಂದು ತಿನ್ನು ಅಂತ ಅಂತಿದ್ರು ಹೀಗಾಗಿ ಈ ಗಿಫ್ಟ್ ಅವರಿಗೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಕಷ್ಟದ ಗಿಫ್ಟ್ ಅನ್ನ ಜಯಶ್ರೀಗೆ ನೀಡಿದ್ದು ಈ ಮನೆಯಲ್ಲಿ ಕೆಲವೊಂದು ಸಲ ಒಳ್ಳೆಯದನ್ನ ಹೇಳಿದ್ರು ತಪ್ಪಾಗುತ್ತೆ ಆದ್ರೆ ಈ ಮನೆಯಲ್ಲಿ ಸ್ವಲ್ಪ ಅವ್ರು ಬದಲಾಗಬೇಕು ಅನ್ನೋದಷ್ಟೇ ಬೇರೆ ಏನನ್ನೂ ಯೋಚಿಸ್ಬೇಡ ಅಂತ ಜಯಶ್ರೀಗೆ ಹೇಳಿದ್ದಾರೆ ನಂತರ ಬಂದ ಸಾನಿಯಾ ತಮ್ಮ ಬೆಸ್ಟ್ ಗಿಫ್ಟ್ ಪ್ಲಾಂಟ್ ಅನ್ನ ರೂಪೇಶ್ಗೆ ಕೊಟ್ಟಿದ್ದಾಳೆ ನೀನು ಮಂಗಳೂರಿನಲ್ಲಿ ಇರ್ತೀಯಾ ಬೆಂಗಳೂರಲ್ಲಿ ಇರಲ್ಲ ಮಿಸ್ ಮಾಡ್ಕೊಳ್ತೀನಿ ನಿನ್ನ ಆಫೀಸ್ ಅಥವಾ ಮನೆಯಲ್ಲಿ ಇಟ್ಕೋ ನೋಡಿದಾಗ್ಲೆಲ್ಲ ನಾನೇ ಕೊಟ್ಟಿದ್ದು ಅಂತ ನೆನಪಾಗ್ಲಿ ಅಂದಿದ್ದಾಳೆ ಅಟ್ ದಿ ಸೇಮ್ ಟೈಮ್ ಕಷ್ಟದ ಉಡುಗೊರೆಯನ್ನ ಜಯಶ್ರೀಗೆ ನೀಡಿದ್ದಾಳೆ ಈ ಮನೆಯಲ್ಲಿ ಪ್ರತಿಯೊಂದನ್ನ ದುರ್ಪಿನ ಹಾಕಿ ಹುಡುಕ್ತಾರೆ ಪ್ರತಿಯೊಂದನ್ನು ಪಾಯಿಂಟ್ ಮಾಡಿ ಹೇಳೋದನ್ನ ನಿಲ್ಲಿಸಬೇಕು ನಾವೆಲ್ಲರೂ ಮನುಷ್ಯರೇ ತಪ್ಪು ಮಾಡ್ತೀವಿ ಆದ್ರೆ ತಿದ್ಕೋ ಇದನ್ನ ಬಿಸಿಲಿನಲ್ಲಿ ಹಿಡಿದ್ಕೊಂಡು ನೋಡು ವಜ್ರದಂತೆ ಹೊಳಿತೀಯಾ ಅಂತ ಕಾಮಿಡಿ ಮಾಡಿದಾಳೆ ಸಾನಿಯಾ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್